ಭಯ ಒಂದು ಕಾರ್ ನಾನು ಅದನ್ನೇ ಹೇಳ್ತಿರೋದು, ಪ್ರಾರಂಭದಿಂದ ವಿತರಣೆಯಾಗಿರುವಂತ ಸಂದರ್ಭ, ಅದಕ್ಕೆ ವಿತರಣೆಯಾಗಲಿಕ್ಕೆ ಯಾರು ಕುಮ್ಮಕ್ಕೆ ಕೊಟ್ಟಿದ್ದಾರೆ, ಇದಕ್ಕೆ ಯಾರು ಟೇಬಲ್ ಮೀಟಿಂಗ್ ಮಾಡಿದ್ದಾರೆ, ಇದೆಲ್ಲ ಹೊರಬರಬೇಕು ಅನ್ನೋದೇ ನಮ್ಮ ಉದ್ದೇಶ ಇರತಕ್ಕಂಥದ್ದು. ಒಂದು ಮಾಡಿರ್ತಕ್ಕಂಥದ್ದು ಅಪರಾಧ, ಒಂದು ಕಡೆ ಅದನ್ನು ವಿತರಣೆ ಮಾಡಿರ್ತಕ್ಕಂಥದ್ದು ಕೂಡ ದೊಡ್ಡ ಅಪರಾಧ. ಒಟ್ಟು ಸಮಾಜಕ್ಕೆ ಮುಕ್ತವಾಗಿ ವೈಟ್ ಪೇಪರ್ ತರ ಗೊತ್ತಾಗುವಂಥದ್ದು ಆಗಬೇಕು ಸರ್. ಇದು ಕೇವಲ ಹಾಸನ ಜಿಲ್ಲೆ ಪ್ರಶ್ನೆ ಅಲ್ಲ, ಇನ್ನೊಂದು ಜಿಲ್ಲೆನಲ್ಲೂ ಕೂಡ ಯಾವುದೋ ನಗ್ನ ಒಂದು ಇದಕ್ಕೆ ಬೇರೆ ಫೋಟೋ ಪೇಸ್ಟ್ ಮಾಡಿಬಿಟ್ಟು ಹಾಕುವಂತ ಸನ್ನಿವೇಶಗಳು ಇವತ್ತೆಲ್ಲ ತಿಳಿದು ಸೈಬರ್ ಅಲ್ಲಿ ತುಂಬಾ ಕೇಸು ರಿಜಿಸ್ಟರ್ ಆಗಿದ್ದಾವೆ. ಇವತ್ತು ನಮ್ಮ ಜಿಲ್ಲಾ ವರಿಷ್ಠಾಧಿಕಾರಿಗಳು ಎಚ್ಚೆತ್ತುಕೊಂಡು ಇದ್ರ ಬಗ್ಗೆ ಬಿಗಿ ನಿಲುವು ತಗಬೇಕು ಅನ್ನೋದು ಮತ್ತೊಮ್ಮೆ ನಮ್ಮ ಅಭಿಪ್ರಾಯ. ಈಗ ಸರ್ ಅವರು 40 ವರ್ಷದ ರಾಜಕಾರಣದಲ್ಲಿ ಅವರು ಎದ್ದು ಯಾವತ್ತೂ ಕೂಡ ಇಂಥ ಒಂದು ಸನ್ನಿವೇಶ ಅವ್ರಿಗೆ ಎದುರಾಗಿರಲಿಲ್ಲ, ಇವತ್ತು ಎದುರಾಗಿದೆ. ಇದರಿಂದ ಯಾರು ಕಾಣದ ಕೈಗಳಿದೆ ಅನ್ನೋದನ್ನ ನೋಡೋಣ ಸರ್ ಮುಂದಕ್ಕೆ. ಇವು ಯಾಕೆಂದ್ರೆ ಇದು ರಾಜ್ಯ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದಾವೆ, ನಾವು ಜಿಲ್ಲಾ ಮಟ್ಟದಲ್ಲಿ ಇವತ್ತು ನಿಮ್ಮನ್ನ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದೀವಿ. ಇನ್ನು ಕೂಡ ದಿನನಿತ್ಯ ಏನೇನು ಚರ್ಚೆಗಳಾಗ್ತವೆ ಅನ್ನೋದ್ರ ಬಗ್ಗೆ ನಾನು ಯಾರೇ ವೈಯಕ್ತಿಕವಾಗಿ ಇಂಥವ್ರು ಅಂತ ಗುರುತು ಮಾಡಿ ಹೇಳಕ್ ಹೋಗಲ್ಲ. ಈ ರಾಜ್ಯ ಮಟ್ಟದಲ್ಲಿ ದೊಡ್ಡ ದೊಡ್ಡ ನಾಯಕರುಗಳು ಚರ್ಚೆ ಮಾಡ್ತಾ ಇದ್ದಾರೆ, ಅವರ ಚರ್ಚೆ ಆದ ನಂತರ ನಾವುಗಳು ಕೂಡ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಗೊಂಡು ನಿಮ್ಮ ಜೊತೆ ಮುಂದಾಗ. ಯಾವಾಗ ಹೇಳಿದ್ರಿ ಸರ್? ಒಂದು ಒಂದು ನಿಮಿಷ ನೋಡಿ ಸರ್, ನಾನು ನೋಡಿ ಸರ್, ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಗೃಹ ಸಚಿವರು ರಾಜ್ಯ ಸರ್ಕಾರದಲ್ಲಿ ಬಹುಮುಖ್ಯವಾದಂತಹ ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. SIT ಯಾವ ಹಂತದಲ್ಲಿ ಅದನ್ನ ತನಿಖೆ ಮಾಡ್ತಾ ಇದ್ದಾರೆ, ಅದು ಪೂರ್ಣ ಪ್ರಮಾಣದಲ್ಲಿ ಆಗುತ್ತಾ, ಅರ್ಧಂಬರ್ಧ ಆಗುತ್ತಾ, ಆ ಸಮಾಜಕ್ಕೂ ಗೊತ್ತಾಗುತ್ತೆ, ನಿಮ್ಮ ಮೂಲಕನೂ ಗೊತ್ತಾಗುತ್ತೆ ಸರ್. ಆಮೇಲೆ ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ತೀವಿ ಸರ್. ಈಗ ಯಾವುದು ವೈಯಕ್ತಿಕವಾಗಿ ಏನು ಹೇಳಕ್ ಹೋಗಲ್ಲ, ಒಟ್ಟಾರೆ ಸರ್ಕಾರಕ್ಕೆ ಮನವಿ ಮಾಡಿದೀವಿ ನಾವೇನಿಲ್ಲಿ. ಹೌದು ಸರ್, ಹೌದು ಹೇಳಿ. ಒಂದ್ ನಿಮಿಷ ತಿಳ್ಕೊಳ್ಳಿ ಸರ್, ಇವರು ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಇದು ಸತ್ಯ ಹೊರಬೀಳ್ಬೇಕು ಅಂತ ಹೇಳಿದ್ದಾರೆ. ಅವರು ಹೇಳಿದ್ದಾರೆ ಯಾರು? ಹೌದು ಹೌದು ಹೌದು. ಅವ್ರಿಗೆ ಗೊತ್ತಿರೋ ಮಾಹಿತಿ ಇಲ್ಲ ಅಂತ ಇರಬಹುದು. ನಮಗೆ ಗೊತ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ DK ಶಿವಕುಮಾರ್ ಅವರು ಹಳೆ ಇತಿಹಾಸ ನೋಡಿದಂತ ಸಂದರ್ಭದಲ್ಲಿ ಜಾರಕಿಹೊಳಿದೇನಾತು ಅವತ್ತು ಯಾರು ಮಾಡಿಸ್ತಾರೋ ಅದೆಲ್ಲ ಹೊರಗೆ ಬರ್ಲಿಲ್ವಾ? ಬರೀ ಪೆನ್ ಡ್ರೈವ್ ಇಟ್ಕೊಂಡು ಈ ತರ ಅಳಿಯಕ್ಕೆ ಬೇರೆ ಬೇರೆ, ಅದೊಂಥರ ಅನಿ ಟ್ರ್ಯಾಪ್, ಇದೊಂಥರ ರೇವಣ್ಣ ಸುಮ್ ಸುಮ್ನೆ ರೇವಣ್ಣರು ಯಾವ ಅನಿ ಟ್ರ್ಯಾಪ್ ಆಗಿದ್ದಾರೆ, ಯಾವ್ದೋ ಇದ್ದಾರೆ. ನಾವು ಹೇಳಿದ್ವಿ SIT ಪೆನ್ ಡ್ರೈವ್ ಇದು ಸಂಬಂಧ ಇಲ್ಲ ನಮಗೆ. ಪೆನ್ ಡ್ರೈವ್ ಅಲ್ಲಿ ಯಾರ್ಯಾರು ಏನೇನು ಮಾಡಿದ್ದಾರೆ ಅವರೆಲ್ಲರೂ ಸಹ ಹೊರಗೆ ಬರ್ತಕ್ಕಂಥ ಕೆಲಸ ಮಾಡಲಿ ಅಂತ SIT ಮಾಡಿರ್ತಕ್ಕಂಥದ್ದು. ಇದು ದಾರಿ ತಪ್ಪತ್ತಾ ಇದೆ, ಅದಕ್ಕೋಸ್ಕರ ಮತ್ತೂ ಸಹ ಒತ್ತಾಯ ಮಾಡ್ತೀವಿ. SIT ಬಗ್ಗೆ ಇನ್ನು 3-4 ದಿನ ವಾಚ್ ಮಾಡ್ತೇವೆ, ಏನಾದ್ರೂ ಇವರೇನಾದ್ರೂ ಸರಿ ಕ್ರಮ ತೆಗೆದುಕೊಳ್ಳ ಅಂತಂದ್ರೆ ಈ ದೇಶದ CBI ಸಹ ವಹಿಸಿ ಅಂತ ನಾವು JDS ನಾವು ಒದಾಯತನು ಮಾಡ್ತೇವೆ. ಈಗ ಒಂದು ಸರ್ ತಾವೇಳೋದು ಸರಿ ಇದೆ, ಈಗ ಅವರವರಲ್ಲೇ ಕನ್ಫ್ಯೂಷನ್ ಇದೆ. ಯಾರು ದೇವರಾಜೇಗೌಡರು ಕಾರ್ತಿಕ್ ಅಲ್ಲಿ ಮೊದಲು ಮಾತಾಡಿದ್ದೆ ಬೇರೆ, ಆಮೇಲೆ ಕನ್ಫ್ಯೂಷನ್ ಇರೋದ್ರಿಂದ SIT ತನಿಖಾ ಸಂಸ್ಥೆ ಇದಕ್ಕೆ ಪೂರ್ಣ ಪ್ರಮಾಣದ ತನಿಖೆನ ಪೂರ್ಣಗೊಳಿಸಿ ಏನ್ ವರದಿ ಕೊಡ್ತಾರೆ ಅನ್ನೋದ್ರ ಮೇಲೆ ನಾವು ಆಮೇಲೆ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡ್ತೇವೆ. ಸರ್ ಈಗ ನಾವು ಹೇಳೋದು ಏನ್ ಗೊತ್ತಿಲ್ಲ ಜುಂಡೇಗೌಡ್ರೆ, ಈ ಪೂರ್ಣ ಪ್ರಮಾಣದ ವರದಿ ಬಂದ ಮೇಲೆ ಎಲ್ಲಿ ಸಾಧಕ ಬಾಧಗಳು ತಪ್ಪಾಗಿದೆ ರೈಟ್ ಆಗಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಸರ್. ಅದಕ್ಕೆ ಹಿಂದೆ ಪ್ರಶ್ನೆ ಇಲ್ಲ, ನೋಡೋಣ 4 ದಿವಸ ಅಣ್ಣ. ಇನ್ನ 4 ದಿವಸದಲ್ಲಿ ಏನೇನಾಗುತ್ತೆ ಅನ್ನೋದು ರಾಜ್ಯ, ಈಗ ಜಿಲ್ಲೆ ರಾಜ್ಯದಲ್ಲಿ ನಡೀತಿದೆ, ಪುನಃ ರಾಷ್ಟ್ರ ಮಟ್ಟಕ್ಕೆ ಹೋಗುತ್ತೋ ಚರ್ಚೆ ಗೊತ್ತಿಲ್ಲ. ಇನ್ನೊಂದು 4 ದಿವಸ ಕಾದ್ ನೋಡೋಣ ಸರ್, 4 ದಿವಸ ಕಾದ್ ನೋಡೋಣ ಸರ್. ಸರ್ ನೋಡಿ, ಈಗ ಸರ್ಕಾರ ಇದೆ,
ಎಸ್ಐಟಿ ಸಂಸ್ಥೆ ಇದೆ, ಅವರು ಅದು ಬಿಟ್ಟುಬಿಟ್ಟು ಏನಕ್ಕೆ ಅಲ್ಲಿ ಬೀದಿಗಿಳಿದಿದ್ದಾರೆ ಅನ್ನೋದು ನಾವು ವಿಪಕ್ಷದವ್ರನ್ನೇ ಕೇಳಬೇಕು ಸರ್. ನಾವು ಕಾನೂನಿಗೆ ಗೌರವ ಕೊಡೋರು ಸರ್. ಇವತ್ತು ನೀತಿ ಸಂಹಿತೆ ಇದೆ, ಒಂದು ಗೌರವಯುತವಾದಂತಹ ರೀತಿಯಲ್ಲಿ ಮಹಿಳೆಯರ ಒಂದು ಅಪಮಾನದ ಒಂದು ಪ್ರಶ್ನೆಯಾಗಿರತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಗೌರವಪೂರ್ವಕವಾದಂತಹ ಒಂದು ತನಿಖೆ ಆಗಬೇಕು ಅನ್ನೋದು ರಾಜ್ಯದಲ್ಲಿ ಚರ್ಚೆ ಆಗ್ತಿರುವಂತ ಹಿನ್ನೆಲೆಯಲ್ಲಿ ನಾವುಗಳು ಗೌರವಪೂರ್ವಕವಾಗಿ ನಡೀತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇದೆ. ಇದನ್ನ ನಾವು ಸಾರ್ವಜನಿಕವಾಗಿ ಎಲ್ಲೋ ಕ್ಲೇಶನೋ ದ್ವೇಷನ ಹಚ್ಚಿ ನೋಡುವಂತ ಕೆಲಸ ಆಗಬಾರದು. ಇದು ಗೌರವ ಕಾನೂನಿಗೆ ತಲೆಬಾಗಬೇಕು, ಕಾನೂನಿಗೆ ಗೌರವ ಕೊಡಬೇಕು. ಆ ದಿಸೆಯಲ್ಲಿ ನಾವು ನಡೀತಿದ್ವಿ ಇಷ್ಟೇ ವಿಚಾರ. ನಾಲ್ಕೈದು ದಿವಸ ಆದ್ಮೇಲೆ ಅದರ ಸಂದರ್ಭದಲ್ಲಿ ಬೇರೆ ರೀತಿ ಏನು ಚರ್ಚೆ ಮಾಡಿ ತೀರ್ಮಾನ ತಗೋತೀವಿ. ಇಲ್ಲ ಸರ್, ಇಲ್ಲ, ಯಾರು ಕೂಡ ಸರ್ ನಮ್ಮ ಹತ್ರ ದೂರವಾಣಿ ಆಗ್ಲಿ ಮತ್ತೊಂದು ಆಗ್ಲಿ ನಮ್ಮ ಹತ್ರ ಹೆಚ್ಚಿಕೊಂಡಿಲ್ಲ. ಕೆಲವು ಸಾರ್ವಜನಿಕವಾಗಿ ಚರ್ಚೆ ಆಗಿರ್ತಕ್ಕಂಥದ್ದು ಕೆಲವನ್ನ ದುರುದ್ದೇಶಪೂರ್ವಕವಾಗಿ ಪೋಸ್ಟ್ ಮಾಡಿ ಇದು ಮಾಡಿ ಮಾಡ್ತಾ ಇದ್ದಾರೆ ಅನ್ನೋದು ಮಾಹಿತಿಯನ್ನು ಚರ್ಚೆ ಮಾಡಿರ್ತಕ್ಕಂಥದ್ದು ಮಾಡಿ ನಾವು ಅದನ್ನ ಇನ್ನೂ ಕೂಡ ನೋಡಿಯೂ ಇಲ್ಲ. ತಪ್ಪು ತಿಳ್ಕೊಬೇಡಿ ಅದನ್ನ, ಯಾಕೆಂದ್ರೆ ಇದು ಒಂದು ಯಾರೇ ಮನೆಯಲ್ಲಿ, ಯಾಕೆಂದ್ರೆ ಇದು ಎಲ್ಲೆಲ್ಲೋ ಒಂದ್ ಕಡೆ ಚರ್ಚೆ ಆಗೋದಕ್ಕಿಂತ ನಮ್ಮ ನಮ್ಮ ಮನೆಗಳಲ್ಲಿ ಅವರವ್ರ ಮನೆಗಳಲ್ಲಿ ತಾಯಂದಿರಿದ್ದಾರೆ, ಸಹೋದರಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಂತ ಈ ಸಮಾಜಕ್ಕೆ ನಾನು ಮನವಿ ಮಾಡ್ತೀನಿ ಅಷ್ಟೇ, ಬೇರೆದೇನೂ ಮಾತಾಡಲ್ಲ. ಅದು ಏನು ಯಾವ ಉದ್ದೇಶದಲ್ಲಿ ಕೊಟ್ಟಿದೆ ಅದು ತನಿಖೆ ಮಾಡ್ತಾವ್ರೆ ಸರ್. ಅದೇ ಯಾವ ತರ ಅನ್ನೋದ್ರ ಬಗ್ಗೆ ಈಗ ಅವರು ಗನ್ ಲೈಸೆನ್ಸ್ ಪಡೆದಿದ್ರೋ ಇಲ್ವೋ ಗೊತ್ತಿಲ್ಲ ನಮಗೆ, ಯಾರು ನೋಡಿದ್ರು ಗೊತ್ತಿಲ್ಲ ನಮಗೆ. ಈಗ ನೋಡಿ ಸರ್, ಇದು ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಸರ್ ನೋಡಿ ಸರ್, ಇವು ಒಂದು ಒಂದು ತಡೆಯೋಣ. ಈಗ ಈಗ ಒಂದ್ ನಿಮಿಷ ಸರ್, ಈಗ ಒಂದು ಕೆಜಗಡ್ರೆ, ಈಗ ಇಂಡೋರ್ ವ್ಯವಸ್ಥೆಗಳನ್ನ ಎಸ್ಐಟಿನಲ್ಲಿ ಇವತ್ತು ಎಲ್ಲ ಕಡೆ ಇವತ್ತು ತಂಡ 18-20-30 ಜನ ತಂಡಗಳು ಪರಿಶೀಲನೆ ಮಾಡ್ತಿದ್ದಾರೆ. ಬಹುಶಃ ಅತಿ ಜರೂರಾಗಿ ಚುರುಕುಗೊಳಿಸಬೇಕು ಅಂತ ಕೂಡ ಸರ್ಕಾರ ಸೂಚನೆ ಕೊಟ್ಟಿದೆ. ಕೇಂದ್ರ ಸರ್ಕಾರನೂ ಕೂಡ ಇವತ್ತು ಮಾನ್ಯ ಅಮಿತ್ ಶಾ ಇರಬಹುದು, ರಾಷ್ಟ್ರಮಟ್ಟದ ನಾಯಕರುಗಳು ಕೂಡ ಇದ್ರ ಬಗ್ಗೆ ಇದು ಮಾಡ್ತಿದ್ದಾರೆ. ಅದ್ರ ಬಗ್ಗೆ ವರದಿ ಬರುತ್ತೆ, ವರದಿ ಬಂದ ಮೇಲೆ ಇದರ ವಿಸ್ತಾರವಾಗಿ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡೋಣ ಸರ್. ದೇವೇಗೌಡರು ಸಾಹೇಬರು ಆರೋಗ್ಯ ಮೊನ್ನೆ ನಾನು ದೂರವಾಣಿ ಮೂಲಕ ಮಾತಾಡಿದೆ. ಸ್ವಲ್ಪ ಅವ್ರಿಗೆ ಈ ತರ ಎಲ್ಲ ಬೆಳವಣಿಗೆಗಳು ಒಂದ್ ಸ್ವಲ್ಪ ಮನಸ್ಸಿಗೆ ತುಂಬಾ ಬೇಸರ ತಂದಿರತಕ್ಕಂಥ ವಿಚಾರ. ನಾವು ಕೂಡ ನೀವು ಬೇಸರ ಮಾಡ್ಕೋಬಾರದು, ಧೈರ್ಯವಾಗಿರಬೇಕು. ಈ ರಾಜ್ಯ ರಾಷ್ಟ್ರಕ್ಕೆ ನಿಮ್ಮದೇ ಆದಂತಹ ದೊಡ್ಡ ಕೊಡುಗೆ 60-64 ವರ್ಷದ ರಾಜಕಾರಣ ಜೀವನದಲ್ಲಿ ನೀಡಿದಿರಿ. ಯಾರೇ ತಪ್ಪಿದ್ರೆ ತಪ್ಪಿತಸ್ಥರಾಯ್ತಾರೆ, ನೀವು ಧೈರ್ಯವಾಗಿರಬೇಕು ಅಂತ ನಾವೆಲ್ಲರೂ ಕೂಡ ದೂರವಾಣಿ ಮೂಲಕ ಅವ್ರಿಗೆ ಮಾತನಾಡಿದ್ದೇವೆ. ಇನ್ನು ನೇರವಾಗೂ ಕೂಡ ನಾವೆಲ್ಲರೂ ಕೂಡ ಹೋಗಿ ಅವ್ರನ್ನ ಮಾತನಾಡಿಸಿ ಬರತಕ್ಕಂಥದ್ದಕ್ಕೂ ಕೂಡ ಒಂದು ದಿನಾಂಕ ನಿಗದಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿಲ್ಲ. ಇಲ್ಲ ಇಲ್ಲ ಅವ್ರೆ, ಅಲ್ಲ ಒಂದ್ ನಿಮಿಷ, ಇಲ್ಲ ಇಲ್ಲ ಅದೇ ಹೇಳಿಲ್ಲ ಒಂದ್ ನಿಮಿಷ ತರಲಿ ಸರ್, ಒಂದ್ ನಿಮಿಷ ತರಲಿ ಇಲ್ಲ ಸರ್, ಈಗ ಒಂದ್ ನಿಮಿಷ, ಈಗ ಈಗ ಬ್ರದರ್ ನಿಖಿಲ್ ಅವ್ರು ಹೇಳಿರೋದು ಅಭಿಪ್ರಾಯ ಇಲ್ಲ, ನಿಮ್ಮ ಸ್ಟೇಟ್ ಮೀಡಿಯಾದವ್ರನ್ನ ಕೇಳಿದರೆ ಇದ್ರ ಬಗ್ಗೆ ನೀವು ಪ್ರಜ್ವಲ್ ಅವ್ರೆ ಸಾಮಾನ್ಯವಾಗಿ ಪೊಲಿಟಿಕಲ್ ಆಗ್ಲಿ ಇದಾಗ್ಲಿ ಬೆಂಗಳೂರಲ್ಲಿ ಸಭೆ ಒಂದು ಶುಭ ಸಮಾರಂಭಗಳು ಮತ್ತೊಂದರಲ್ಲ ಭೇಟಿ ಮಾಡೋದು ಬಿಟ್ರೆ ರಾಜಕೀಯವಾಗಿ ಸಾಮಾನ್ಯವಾಗಿ ಅವರು ಇವರು ಇಲ್ಲೂ ಆಸನದಲ್ಲಿ ಭೇಟಿಯಾಗಿಲ್ಲ. ಆ ಒಂದು ಸಂಪರ್ಕದ ಒಂದು ಕೊರತೆ ಇದೆ, ನನಗೆ ಪೂರ್ಣ ಮಾಹಿತಿ ಇಲ್ಲ ಅನ್ನೋದನ್ನ ನಿಖಿಲ್ ಅವರು ಎಕ್ಸ್ಪ್ರೆಸ್ ಮಾಡಿದವರದ್ದು ಬೇರೆ ಯಾವುದು ಇಲ್ಲ. ಇಲ್ಲ ಆ ತರದ್ದು ನಮ್ಮ ನಮ್ಮ ಜಿಲ್ಲೆ ಸಂಬಂಧಪಟ್ಟಂಗೆ ನಾವು 8ನೇ ತಾರೀಕು ಮತ್ತೆ ಪ್ರಮುಖ ಸಭೆ ಕರಿತಾ ಇದ್ದೇವೆ. ನಾವು ನಿನ್ನೆ ಡಿಸೈಡ್ ಮಾಡಿದ್ದೇವೆ 8ನೇ ತಾರೀಕು ಪ್ರಮುಖ ಸಭೆ ಕರಿತಾ ಇದ್ದೇವೆ. ಅಲ್ಲಿ ಚರ್ಚೆ ಮಾಡಿಬಿಟ್ಟು ಜನಗಳ ಭಾವನೆ ಮತ್ತೊಂದೆಲ್ಲ ಚರ್ಚೆ ಮಾಡಿ ರಾಜ್ಯ ಸರ್ ಈಗ ಅದ ಯಾಕೆಂದ್ರೆ ಆ ವಿಚಾರಗಳಲ್ಲಿ ತೀರ್ಮಾನ ಮಾಡತಕ್ಕಂಥದಕ್ಕೆ ನಮ್ಮ ವ್ಯವಸ್ಥೆನಲ್ಲಿ ಚರ್ಚೆ ಇಲ್ಲ. ಅವ್ರವ್ರ ವೈಯಕ್ತಿಕವಾಗಿ ಅವ್ರು ಏನ್ ಚರ್ಚೆ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಸರ್. ಅದಾದ್ಮೇಲೆ ಯಾಕೆಂದ್ರೆ ಅದು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗಳು ಅಲ್ಲಿ ನೋಡೋಣ ಸರ್. ಯಾವ ಏನಕ್ಕೋಸ್ಕರ ಅವರು ಮಾತಾಡಿದ್ದಾರೆ ಅಂತ ನಮಗೆ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ದೊಡ್ಡವರು
ಅದರಲ್ಲಿ ಇರ್ತಕ್ಕಂಥವ್ರೆಲ್ಲರೂ ತಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರು. ಅದ್ ನಮಗೆ ಗೊತ್ತಿದ್ದ ವಿಚಾರ, ನಮ್ ನೋಡಕ್ಕೆಲ್ಲ ಮಾಡಿಲ್ಲ, ಯಾರು ದೂರು ಬಂದಿಲ್ಲ. ಹಾಗಾಗಿ ಈಗ ನಿಮ್ಮ ಕಾರ್ಯಕರ್ತರು ಬಗ್ಗೆ ನಾನು ಅಭಿಪ್ರಾಯ ಹಚ್ಚಿಕೊಂಡು, ಯಾರು ಹಚ್ಚಿಕೊಂಡಿಲ್ಲ, ಯಾರು ದೂರು ಕೊಟ್ಟಿಲ್ಲ, ಎಂತದೋ ಮಾಡಿಲ್ಲ. ಯಾರ ನಾವು ನೇರವಾಗಿ ಅವ್ರಿಗೆಲ್ಲರೂ ಅವ್ರನ್ನ ಅಪ್ರೋಚ್ ಮಾಡ್ತಕ್ಕಂಥದ್ದು ಅಂದ್ರೆ ಎಲ್ಲರೂ ಸಹ ನೋಡಿ, ಎಲ್ಲರೂ ಏನು ಸಂಬಂಧ ಒಟ್ಟರಲ್ಲ, ಎಲ್ಲರೂ ಸಹ ಸ್ವತಂತ್ರರಾಗಿರ್ತಕ್ಕಂಥದ್ದಲ್ಲ. ಗೊತ್ತಿಲ್ಲದ ವಿಚಾರ ಸತ್ಯಾಸತ್ಯ ಯಾರು ಏನು ಅದೇನು ಪೆಂಡ್ರೈವಲ್ ಇದೆಯಾ ನಮಗೆ ಗೊತ್ತಿಲ್ಲ, ನಾವು ನೋಡಕ್ಕೆ ಸಹ ಮಾಡಿಲ್ಲ. ಎಡಿಟ್ ಮಾಡಿದ್ರು ಕೂಡ ಅವ್ರು ಮಾನ ಹಾನ ಆಗ್ತಾ ಇದೆ. ಇಲ್ಲಿವರೆಗೆ ಯಾರು ಸಹ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಲ್ಲ, ನಾವು ಸಹ ಯಾರು ಭೇಟಿ ಮಾಡಕ್ ಮಾಡಿಲ್ಲ. ಯಾರು ಸರ್ ಮನೆ ಭೇಟಿ ಕೊಡ ನಮ್ಗೆ ಯಾರು ಅಂತ ಗೊತ್ತಿದ್ರಲ್ವೇನ್ರಿ? ಈಗ ಒಂದು ಸರ್ ಸರ್ ಒಂದ್ ನಿಮಿಷ, ಅಂತ ಮಾಹಿತಿಗಳು ಯಾರ್ಯಾರ್ದು ಐದಾರು ಜನ ಹೊರಗಡೆ ಇದಾರ ತೋರಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಕೆಲವು ಅವರ ನೆಂಟ್ರಿಸ್ಟ್ಗಳು ವಗೈರೆ ಎಲ್ಲರ ಮೂಲಕ ಕೂಡ ಅವ್ರಿಗೆ ಈ ತರ ಧೈರ್ಯ ಇಡಬೇಡಿ, ಇವೆಲ್ಲ ಒಂದು ಬೇರೆ ದೃಷ್ಟಿಯಿಂದ ಬಂದಿರತಕ್ಕಂತ ದೃಶ್ಯಾವಳಿಗಳು ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿ ಅವ್ರಿಗೆ ಒಂದು ಆತ್ಮಸ್ಥೈರ್ಯ ತುಂಬುವಂತ ಕೆಲಸನ ಸ್ಥಳೀಯವಾಗಿ ಕೂಡ ಮಾಡಿದ್ದಾರೆ. ಅಗತ್ಯತೆಗೆ ಅನುಗುಣವಾಗಿ ಅವ್ರಿಗೂ ಕೂಡ ಅಲ್ಲಿ ಅಗತ್ಯತೆಗೆ ಅನುಗುಣವಾಗಿ ಅವ್ರಿಗೂ ಕೂಡ ಧೈರ್ಯ ತುಂಬುವಂತ ಕೆಲಸನ ಒಂದು ಜಿಲ್ಲಾ ಮಟ್ಟದಿಂದ ಕೂಡ ಮಾಡುವಂತ ಕೆಲಸಕ್ಕೆ ಅವಕಾಶ ಮಾಡುತ್ತೆ. ಚರ್ಚೆ ಬೇಡ. ಕೆಆರ್ನಾರ್ದ ಶಾಸಕರು ಯಾರು ಸಂತ್ರ ಕಿಡ್ನಾಪ್ ಆಗಿರೋಂತ ಅವರ ಮಗನ ಕರ್ಕೊಂಡೋಗಿ ಅವರೇ ವಾಲಂಟಿಯರ್ ಆಗಿ ಇದು ಮಾಡಿ ಕೇಸ್ ಕೊಡ್ಸಿರೋದು ಅಷ್ಟು ಅವರು ನಮ್ಮ ಮಾಹಿತಿ ಇದೆ. ಅವರೇ ಇನಿಷಿಯೇಟ್ ತಗೊಂಡು ಕೇಸ್ ಕೊಡ್ಸಿರ್ತಕ್ಕಂತ ಗೊತ್ತಿಲ್ಲ ರಾಜಕಾರಣ. ಅವ್ರು ಕಾಂಗ್ರೆಸ್, ನಾವು ಜೆಡಿಎಸ್, ಎಲ್ಲದು ಸಹ ನೋಡಿ ಸರ್ ಶೆಡ್ ಅಂತರ ರಾಜ್ಯ ಮಟ್ಟದಲ್ಲಿ ರೇವಣ್ಣರ್ ಅಳಿಬೇಕು, ಕುಮಾರ್ನರ್ ಮಾನ ತೆಗಿಬೇಕು, ದೇವೇಗೌಡರು ಏನು ಇದಿದೆ ಅವ್ರನ್ನ ಒಂದು ಅಸ್ತಿತ್ವ ಇದೆ ಅದಕ್ಕೆ ಚ್ಯುತಿ ತರಬೇಕು ಅಂತ ಅವ್ರು ಮಾಡಿರ್ತಕ್ಕಂಥ ಇದು ಬಿಟ್ಟರೆ ಬೇರೆ ಏನೂ ಇಲ್ಲ. ಗೊತ್ತಾಯ್ತಲ್ಲ, ಆಗಿರ್ತಕ್ಕಂಥದ್ದನ್ನ ಬೇರೆ ಬೇರೆ ದಿಕ್ಕಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ, ಅದು ವಿಷಾದ. ರಾಜಗೋಪಾಲ್ ಮನೇಲಿ ಇದ್ದಾರೆ ಅನ್ನೋಕೆ ಎವಿಡೆನ್ಸ್ ಎಲ್ಲೂ ಸಿಕ್ಕಿಲ್ಲ. ಕೆಲವರು ಆಲ್ಮರ್ ಕೆಳಗೆ ಅಂತ ಒಂದೊಂದ್ರೆ ಬರ್ತಾರೆ, ಅದಕ್ಕೆ ಎಸ್ಐಟಿ ಇರ್ತಕ್ಕಂಥದ್ದು ಎರಡು ದಿನ ವೇಟ್ ಅಂಡ್ ವಾಚ್. ಅದಕ್ಕೆ ನಾವ್ಯಾಕೆ ಎರಡು ದಿನ ವೇಟ್ ಮಾಡ್ತೇವೆ ತಿಳ್ಕೊಳಕ್ಕೆ? ರವಿಶಂಕರ್ ಅವರೇ ಕಂಪ್ಲೇಂಟ್ ಕೊಡ್ತಾರೆ ಅವರು ಅಂತ ಕಿಡ್ನಾಪ್ ಆದ ಸಂದರ್ಭದಲ್ಲಿ ಯಾರು ಆಕೆ ಹೋಗಿತ್ತ ನಾಳೆ ಗೊತ್ತಾಗುತ್ತೆ. ಅವ್ರು ಏನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಅದೇ ಸಂತ್ರಸ್ತೆ, ಎಸ್ಐಟಿ ಮುಂದೆ ಹೆಂಗ್ ಕೊಡ್ತಾರೆ, ಕೋರ್ಟ್ ಏನ್ ಮುಂದೆ ಕೊಡ್ತಾರೆ, ಅದ್ರ ಮೇಲೆ ನಿರ್ಧಾರ ಆಗುತ್ತೆ. ಸರ್ ಈಗ ಒಂದು ನಿಮಿಷ ತಿಳ್ಕೊಳ್ಳಿ ಸರ್, ನನ್ನ ಅಭಿಪ್ರಾಯ ಅಷ್ಟೇ. ಈಗ ಅವ್ರು ಯಾರೋ ಕಿಡ್ನಾಪ್ ಕೇಸ್ ಕಂಪ್ಲೇಂಟ್ ಕೊಡೋ ಸಂದರ್ಭದಲ್ಲಿ ಅವರ ಮಗನ ಫೋನ್ಗೋ ಅವ್ರ ಫೋನ್ಗೋ ಯಾರಿಂದ ಫೋನ್ ಹೋಗಿದೆ, ಯಾರಿಂದ ಪ್ರೋತ್ಸಾಹ ಆಗಿದೆ, ಕುಮ್ಮಕ್ಕಾಗಿದೆ, ಅದನ್ನು ಕೂಡ ಪೂರ್ಣ ಪ್ರಮಾಣದಲ್ಲಿ ಪರಿಶೀಲನೆ ಮಾಡಲಿ ಎಸ್ಐಟಿ. ಇಷ್ಟೇ ವಿಚಾರ. ಅವ್ರಿಗೆ ಕುಂಭ ಕೊಟ್ಟಿದ್ದಾರಾ, ಅವರೇ ವೈಯಕ್ತಿಕವಾಗಿ ಕೊಟ್ಟಿದ್ದಾರ, ಇದನ್ನೇ ನಾನು ಹೇಳೋದು ಕುಲಂಕುಷವಾದಂತ ತನಿಖೆ ಆಗಬೇಕು ಅನ್ನೋದೇ ನಮ್ಮ ಒತ್ತಾಯ. ಇದರಿಂದ ಯಾರು ತಪ್ಪಿಸಿಕೊಳ್ಳೋ ಪ್ರಶ್ನೆ ಇಲ್ಲ ಸರ್. ನಮಸ್ಕಾರ ಸರ್, ಧನ್ಯವಾದಗಳು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.